ಏನಮ್ಮ ಗಂಗಾ ಎಲ್ಲ ಟೂರ್ ಹೋಗಿದ್ರಂತೆ ಬಂದ್ರೆ ನಮ್ಮ ಅಜ್ಜಿ ಬಂದ್ವಿ ಅಮ್ಮಯ್ಯ ನಮ್ ಹುಡ್ಗುರ್ ನಮ್ಮ ಸಿಕ್ಕಿವ್ರೇನ ನಮ್ ಚಂದ್ರ ಇಬ್ರು ಸೇರ್ಕೊಂಡು ಬ್ಯಾಡ್ರಪ್ಪ ಬ್ಯಾಡ್ರಪ್ಪ ಅಂದ್ರೂ ಎಲ್ಲೋ ಚಿಕ್ಕಮಂಗ್ಳೂರ್ಗ್ ಹೋಗ್ತೀವಂತ ಬಂದ್ರು ಹೂ ಅಜ್ಜಿ ಸಿಕ್ಕಿದ್ರು ಅವ್ರಿ ಯಾವ ಯಾವ ಪ್ಲೇಸ್ ನೋಡ್ಬೇಕಂತ ಹೋದ್ರು ನಾ ಇಟ್ಟ ಬಂದ್ವಿ ಮನೆಗೆ ಬಾ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿರ್ತೀನಿ ಸರಿ ರೀ ಹಾಗೆ ಮಾಡಿ ಸಿಕ್ಕಿದ್ರೆ ಏನಮ್ಮ ಹೆಂಗ್ ಹೆಂಗ್ ಇದ್ದಾರಮ್ಮ ದೂರ ಬರೋ ಹೋಗಿರಲ್ಲ ಅಲ್ಲೆಲ್ಲ ಮಳೆ ಜಾಸ್ತಿ ಬರ್ತೈತೆ ಅಂತೆ ಫೋನ್ ಮಾಡಿದ್ರೆ ಫೋನ್ಗಳು ಹೋಗಲ್ಲ ಕಣಮ್ಮ ಕರೆಕ್ಟಾಗೆ ಹಂಗೇನೆ ಬೈವ್ ಆಗ್ತೈತೆ ಮೊದಲೇ ನಮ್ಮಂದೇ ಒಂದಿರು ತರಲೇನು ಜಾಸ್ತಿ ಏನಿಲ್ಲ ಬಿಡಜ್ಜಿ ಆರಾಮಾಗೈದ್ರೆ ಎದ ಅಂತದ್ದು ಏನಾಗಿಲ್ಲ ಅಲ್ಲಿ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ನೆಟ್ವರ್ಕ್ ಎಲ್ಲ ಸಿಗಲ್ಲ ಅದಕ್ಕೇನೆ ಹಂಗೆ ಬರ್ತೈತೆ ಹ್ಞೂ ನಾಳೆ ಬರ್ತಾರಂತೆ ನಮ್ದೆಲ್ಲ ನೋಡೋದಾಗಿತ್ತು ನಾವು ಇವತ್ತು ಬಂದ್ವಿ ಅವರು ಒಂದಿನ ಲೇಟಾಗಿ ಬಂದಿದ್ರು ನೋಡು ಅದಕ್ಕೆ ಇನ್ನೊಂದ್ ಎರಡು ಪ್ಲೇಸ್ ಇದಾವೆ ನೋಡ್ಕೇ ಬರ್ತೀವಿ ಅಂತ ಹೇಳಿದ್ರು ನಾಳಿಗೆ ಬರ್ತಾರೆ ಬಿಡು ಎದ್ರಿಕೆ ಬೇಡ ಅಲ್ಲಿ ಗಂಗಾ ನಿಂತ್ಕೊಂಡಿದ್ದಂಗೆ ಇದ್ದಾಳೆ ಹುಡುಗರಿಗೆ ಫೋನ್ ಮಾಡಿದಾಗ ಗಂಗಾಕ ಸಿಕ್ಕಿದ್ಲು ಅಂತ ಹೇಳಿದ್ರು ವಿಚಾರಿಸಬೇಕು ಗಂಗಾ ಬಂದಾಳಂದ್ರೆ ನನಗೆ ಯಾಕೋ ಮೊದ್ಲೇ ನಾ ಏನೋ ಒಂಥರ ದಿಗ್ಲು ಗಂಗಾ ಬಂದಾಳಂದ್ರೆ ನೋಡೇಳೆ ಸಿಕ್ಕ್ಯಾರೆ ಅಂದ್ರೆ ಎಲ್ಲ ಗೊತ್ತಾಗುತ್ತೆ ಚೆನ್ನಾಗಿದಾರಾ ಹುಡುಗರು ಏನನ್ನ ತೊಂದರೆ ಆಗೈತೆ ಏನೋ ಅಂತ ವಿಚಾರಿಸ್ಬೇಕು ಮಂಜಾ ಒಂದಿರ್ತಾರಲೇ ಕಣಮ್ಮ ಈ ಟೂರ್ಗಳು ಕಲಸೋಕ್ಕೆ ಭಯವಾಗುತ್ತೆ ನೀರಾಗೆಲ್ಲ ನಾ ಒಂದು ಆಡೋ ಜಾಸ್ತಿ ಅದಕ್ಕೆ ಭಯವಾಗುತ್ತೆ ಕಣಮ್ಮ ಅನನು ಬುದ್ಧಿ ಹೇಳಿ ಬಂದಿ ಸುಮ್ನೀರು ಏನಾಗಲ್ಲ ಯಾವೇನು ಒಬ್ರು ಇಬ್ರು ಹೋಗಿಲ್ಲಲ್ಲ ಒಂದೇ ಎಂಟು ಜನ ಹೋಗ್ಯಾರೆ ಧೈರ್ಯವಾಗಿರು ಏನಾಗಲ್ಲ ಈಗ ಹಂಗ ಬತ್ತರಂಗ ಬತ್ತಾರಂಗೆ ನಳಿಕೆ ಬತ್ತರ ಬತ್ತಾರ ಜಿ ಸುಮ್ನೀರು ಏನು ಹೆದ್ರಿಕೆ ಬೇಡ ಹಂಗ ಗಂಗಾ ಏನತ್ತೆ ನೀವು ಟೂರ್ ಹೋಗಿದ್ರಂತೆ ನಮ್ ನಮ್ಮ ಫೋನ್ ಮಾಡಿದ್ಲು ಕಣಮ್ಮ ಗಂಗಾಕ ಸಿಕ್ಕಿತ್ತು ಹ್ಞೂ ಹೋದ್ರಮ್ಮ ಇವತ್ತು ಊರಿಗೆ ಬತ್ತಾವ್ರೆ ನಾವು ನಾಳೆಗೆ ಬರ್ತೀವಂತೆ ಹೇಳಿದ್ದು ಹ್ಞೂ ಹೆಂಗೆ ಹೆಂಗೆ ನನ್ಗೆ ನನಗೆ ಯಾಕೋ ಹುಡುಗರು ಬಗ್ಗೆನೇ ದಿಗ್ಳು ಕಣಮ್ಮ ಮನ್ಸಗೆಲ್ಲ ಏನೇನೋ ಯೋಚನೆಗಳು ಕಿಟ್ ಕಿಟ್ಕಿಟ್ಟ ಏನೇನೋ ಕನ್ಸುಗಳು ಬೀಳ್ತವೆ ಅದಕ್ಕೇ ಬೈ ನಮ್ ನಮ್ಗೆ ಚೆನ್ನಾಗಿದಾಳೆ ಹೆಂಗ ಕೇಳಮ್ಮ ನನಗೆ ನಿದ್ದೆನೆ ಗೊತ್ತಿಲ್ಲ ಕಣಮ್ಮ ಅವ್ರು ಹೋದಾಗಿಂದನ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾವೆ ಎಷ್ಟು ಸಮಾಧಾನ ಮಾಡ್ಕಮ್ಮನ್ ಅಂದ್ರು ಮನ್ಸು ಸಮಾಧಾನನೇ ಆಗ್ತಿಲ್ಲ ಅದಕ್ಕೇನೆ ಫೋನ್ ಮಾಡಿದ್ರು ಬೆಳಗ್ಗೆನೆ ಅಮ್ಮ ಗಂಗಕ್ಕನ್ನು ಗಂಗಕ್ಕನ್ ಗಂಡ ಸಿಕ್ಕಿದ್ರಮ್ಮ ಹ್ಮ್ ನೋಡು ಬೇಕಾದ್ರೆ ಮಾತಾಡ್ಸು ನಾವೇನಿದ್ವಿ ಆರಾಮಾಗ ಇದ್ದೀವಮ್ಮ ಅಕ್ಕನ್ ಮಾತಾಡ್ಸಿ ಕೇಳಮ್ಮ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳಿದ್ರು ಹ್ಞೂ ಆರಾಮಾಗಿ ಇದ್ದಾರೆ ಎಲ್ಲರೂ ಬಂದಾರಲ್ಲ ಒಂದು ಎಷ್ಟು ಆರು ಏಳು ಜನ ಇದ್ದಾರೆ ಏನು ತೊಂದರೆ ಇಲ್ಲ ಬಿಡು ಇದ್ದಾರೆ ಅಮ್ಮ ಈ ಮಳೆಗಾಲದಾಗ ಅವ್ರು ನೀನ್ ಯಾಕೆ ಬಿಟ್ಟು ಬಂದಮ್ಮ ನಮ್ಗೆ ಯಾಕೋ ಮನ್ಸೇ ಸರಿ ಇಲ್ಲ ಕರ್ಕೊಂಡ್ಬಾರ್ದಲ್ವೇ ನಿನ್ ಜೊತೆಗೇ ಅತ್ತೆ ಅವ್ರು ಇನ್ನೂ ಒಂದೆರಡು ಮೂರು ಪ್ಲೇಸ್ ನೋಡ್ಬೇಕು ಅಂತ ಅಂದಾಗ ನಾನು ಹೆಂಗ್ ಕರಿಯೋಕ್ಕಾಗುತ್ತೆ ಹೇಳು ನಮ್ಮ ಅವೆಲ್ಲ ಮುಗಿದಿದ್ವು ನೋಡವು ಅದಕ್ಕೇನೆ ಮಳೆ ಯಾಕೋ ಜಾಸ್ತಿ ಆಗೋನ್ ಕಾಣ್ತು ಅತ್ತಾಗೆ ನಾವು ಅದೇ ಬಂದ್ವಿ ಆ ಹುಡುಗರು ನಾವಿನ್ನು ಇನ್ನೂ ನೋಡ್ಲೇಬೇಕು ಅಂತ ಆಟ ಮಾಡಿ ಕೂಕೊಂಡ್ವು ಅದಕ್ಕೆನೆ ಬಿಡು ನೋಡ್ಕೊಂಡು ಬರ್ರಿ ಹುಷಾರಾಗಿರ್ರಿ ಅಂತ ಹೇಳಿ ಬಂದಿದ್ದೀನತ್ತೆ ಅಲ್ಲಮ್ಮ ನನ್ ಮನ್ಸು ಯಾಕನೋ ಏನೋ ತೊಂದರೆ ಆಗೈತೆ ಅಂತಾನೆ ಹೇಳ್ತಾ ಇದ್ಕೊಳ್ಳಮ್ಮ ಏನಾರ ತೊಂದರೆ ಆಗಿತ್ತಮ್ಮ ಆರಾಮಾಗಿದ್ರ ಹೆಂಗೆ ಈಗ ಏನು ಹೇಳಿಲ್ವೇನತೆ ಅಮ್ಮ ಏನಾರು ತೊಂದರೆ ಆಗೈತೆ ಅವಳಿ ಆತ ಹೇಳಿಲ್ಲ ಆ ಹಂಗಾರು ಏನಾದ್ರು ತೊಂದ್ರೆ ಆಗೈತೆ ನಮ್ಮ ನನ್ಗೆ ಯಾಕೋ ಭಯವಾಗುತ್ತೆ ಅದು ದಿಯೆ ಹೇಳದ್ ಮೇಲೆ ನಾನು ಹೇಳೋದ್ ಸರಿ ಇರಲ್ಲ ಅತ್ತೆ ಏನೋ ತಮ್ತ ಹೇಳೋ ಮಗಂಗ ನನ್ಗೆ ಯಾಕೆ ಹೋದಾಗಿಂದ ನಾ ಸರಿ ಇಲ್ಲ ಕಣಮ್ಮ ಉಣ್ಣಕ್ಕೆ ಸೇರಲ್ಲ ನಿದ್ದೆ ಬರೋಲ್ಲ ಏನೋ ಕೆಟ್ಟದಾಗುತ್ತೆ ಅನ್ನೋ ತೊಂದ ಏನೋ ಯೋಚನೆ ಏನಾದ್ರು ತೊಂದರೆ ಆಗಿ ಏನು ಹೇಳು ಗಂಗ ನಾನು ನೋಡಿ ನನ್ನ ಮುಖ ನೋಡಿ ಹೇಳಿ ನನ್ಗೆ ಯಾಕೋ ಏನೇನೋ ಮನ್ಸ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ ಏನೋ ತೊಂದರೆ ಆಗಿರಬೇಕು ಹುಡುಗರಿಗೆ ಅಂತ ಅನ್ಸುತ್ತೆ ಏನಾದರೂ ಇದ್ದರೆ ಹೇಳಮ್ಮ ನಿನ್ನ ಕೈ ನೀನು ಕೈಯೆಲ್ಲ ಅಂತ ತಿಳ್ಕಂಪ್ನಿ ಕಣೆ ಏನಾದ್ರು ತೊಂದರೆ ಆಗಿದ್ರೆ ಹೇಳೆ ಗಂಗ ಏ ಏನೋ ಅಂಥದ್ದೇನಾಗಿಲ್ಲ ಆಗಿಲ್ಲ ಇರತ್ತೆ ಏನೋ ತೊಂದರೆ ಆಗೇತೇ ಅರ್ಥ ಅದು ಏನಂತ ಹೇಳಿಗಂಗ ಅದು ಅದು ಸಂತು ಜೈಲಿಂದ ಬಂದಿದ್ನಲ್ಲತ್ತೆ ಅವನು ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ ಒಂದು ಕೆಮನ್ ಗುಂಡಿ ಬೆಟ್ಟದ ಮೇಲೆ ಹೋದಾಗ ನಾವು ಅವನಿಗೆ ತಾಳಿ ದಿಯಾ ದಿಯಂಗೆ ತಾಳಿ ಕಟ್ಟಕ್ಕೆ ಬಂದಿದ್ದೆ ಅವನ ಸಂತು ಜೈಲಿಗೆ ಹಾಕ್ಸಿದ್ಲಾ ಅವನೇನೆ ಅವ್ನು ಬಂದೇನು ನಿಮ್ ರಿಲೇಶನ್ ಅಲ್ವೇನೆ ಅವನು ಹ್ಞೂ ಅಜ್ಜಿ ನಮ್ ರಿಲೇಶನ್ ನಮ್ ಸಂಬಂಧಿಕರ ಅನಾಹುತ ಮಾಡಿದ ಇಲ್ಲ ಅತ್ತೆ ಅನಾಹುತನ ಆಗ ಅನಾಹುತನ ನಾನು ನನ್ ಗಂಡ ತಪ್ಸಿದ್ವಿ ಅತ್ತೆ ವ ಸು ಇನ್ನೊಂದ್ ನಿಮಿಷ ನಾವ್ ಲೇಟ್ ಆಗಿ ಹೋಗಿದ್ರು ಏನಾದ್ರು ಅನಾಹುತ ನಡ್ದೇ ಆಗ್ತಿತ್ತು ತಾಳಿ ಕಟ್ಟಕ್ ಹೋಗಿದ್ದ ಅತ್ತೆ ಅವನು ಅವ್ನು ತಾಳಿ ಕಟ್ಟಕ್ ಹೋಗಿದ್ದೆ ನನ್ನ ಮಗ ಹ್ಞೂ ಅತ್ತೆ ದಿಯಾ ಹಿಂಗೆ ಹತ್ತು ಹೋಗ್ಬೇಕಾದ್ರೆ ನನ್ನ ಕೈಲಿ ಆಗೋಲ್ಲ ಅಂತ ಕೂತ್ಕೊಂಡಿದ್ದಾಗ ಇವನು ಅದೇ ಟೈಮ್ ನೋಡ್ಕೊಂಡು ಏನಾನ ಮಾಡಿ ಇವಳನ್ನ ನನ್ನ ನಾನು ಮಾಡ್ಕೋಬೇಕು ಅಂತ ತಾಳಿ ಕಟ್ಟಕ್ಕೆ ಹೋಗಿದ್ದೆ ಅದೇ ಟೈಮ್ಗೆ ನಾವು ಅದೇ ಬೆಟ್ಟಕ್ಕೆ ಹೋಗಿದ್ವಿ ಆವಾಗ ನಮ್ಮ ಅಯ್ಯಪ್ಪ ನೋಡಿ ಅವನಿಗೆ ಒದಿ ಒದ್ದು ಬುದ್ಧಿ ಹೇಳೋಕಂತ ನೋಡಿದರೆ ಅವನು ಬಿಡಿಸ್ಕೊಂಡು ಓಡೇ ಹೋಗ್ಬಿಟ್ಟ ಅತ್ತೆ ಸದ್ಯ ತಾಳಿ ಕಟ್ಟೋದನ್ನ ತಪ್ಪಿಸಿದ್ವಿ ನೋಡು ನನ್ನ ಮನ್ಸು ಹೇಳ್ತಿತ್ತು ಅದಕ್ಕೆ ಏನೋ ತೊಂದರೆ ಆಗೈತೆ ಏನೋ ತೊಂದರೆ ಆಗೈತೆ ನನ್ನ ಮಗಳಿಗೆ ಅಂತ ಈ ನಾವು ಟೈಮಿಗೆ ಕರೆಕ್ಟಾಗಿ ಹೋಗಿದ್ರಿಂದ ಏನು ತೊಂದರೆ ಆಗಿಲ್ಲ ಬಿಡತ್ತೆ ಅವ್ನು ತಾಳಿ ಕಟ್ಟಲಿಲ್ಲ ನಮ್ಮ ಅಯ್ಯಪ್ಪ ಅವದ್ದು ಬುದ್ಧಿ ಹೇಳ್ತು ಓಡೋದ ಅಲ್ಲಿಂದ ತಾಳಿನೇ ಬಿಟ್ಟು ಅಮ್ಮ ನೀವು ಟೈಮಿಗೆ ಸರಿಯಾಗಿ ಹೋಗಿದ್ರಿ ಸಿಕ್ಕಿದ್ರಿ ಈ ಏನಾನೋ ಈ ಅನಾಹುತ ತೊಗ್ಸಿದ್ರಿ ಏನಾದರೂ ನೀವು ಅಲ್ಲೂ ಇರಲಿಲ್ಲ ಅವ್ಳು ಒಬ್ಳೆ ಇದ್ದು ಏನೇನೋ ತಾಳಿಗೆ ಗೀಳಿ ಕಟ್ಟಿದ್ರಿ ಏನಮ್ಮ ನಮ್ಮ ಹುಡುಗಿ ಭಾಳ ಅವಾಗ ಗೊತ್ತಿತ್ತು ಇಂಥ ಅನಾಹುತ ಏನಾದರೂ ಆಗಿರುತ್ತೆ ನನ್ನ ಮಗಳಿಗೆ ಅಂತ ಇಷ್ಟೊಂದೆಲ್ಲ ಮಾಡ್ತಾನೆ ಅವನು ಏ ಇನ್ನು ಯಾಕೆ ಸುಮ್ಮನೇ ಇರ್ತೀರಾ ಮೊದಲು ಹೋಗಿ ಕಂಪ್ಲೇಂಟ್ ಕೊಡ್ರಿ ಇವನಿಂದ ನಮ್ಮ ಹುಡುಗಿಗೆ ತೊಂದರೆ ಐತೆ ಅಂತಾನೆ ಹ್ಞೂ ಮತ್ತೆ ಅದನ್ನೇ ಅವಾಗೇನೆ ಬುದ್ಧಿ ಕಲಿಸ್ತಿದ್ವಿ ನಾವೇನೇನೆ ಸಿಕ್ಕಿದ್ರೆ ತಗೊಂಡೋಗಿ ನಾವೇನೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಅವನ್ನ ಒಪ್ಪಿಸ್ತಿದ್ವಿ ಅವನು ಆ ಓಡಾಕ್ ಬಿಟ್ಟ ಆ ಬೆಟ್ಟ ಗುಡ್ಡುಗಳಾಗ ಇನ್ನೆಲ್ಲಿ ಓಡೋಕ್ಕಾಗುತ್ತೆ ಅಂತ ಸುಮ್ಮನಾದ್ವಿ ನಾವು ಅದಕ್ಕೆ ದಿವಂಗ್ ಹೇಳಿದ್ದೀವಿ ಊರಿಗೆ ಹೋದ್ಮೇಲೆ ಅಪ್ಪ ಅಮ್ಮ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಡು ಇವನಿಂದ ನಮಗೆ ಹಿಂಗೆ ತೊಂದರೆ ಆಯ್ತು ಅಂತೇಳಿ ಕಂಪ್ಲೇಂಟ್ ಕೊಡು ಇನ್ನೊಂದ್ಸರಿ ಹುಡ್ಕಂಡೋಗಿ ಅವನ್ನೇ ತಕೊಂಡು ಹೋಗ್ತಾರಂತೆ ಹೇಳಿದ್ದೀವಿ ಅಮ್ಮ ಇಷ್ಟೆಲ್ಲ ಆದ್ಮೇಕಿ ಇನ್ನೂ ಯಾಕಮ್ಮ ಮಕ್ಕಳನ್ನ ಬಿಟ್ಟು ಬಂದೆ ಕರ್ಕೊಂಬರೋದಲ್ಲೇ ನಮ್ಮ ನಿನ್ನ ಜೊತೆಗೇನೆ ಗಂಗಾ ನೋಡು ನನ್ನ ಮನ್ಸು ಹೇಳಿದ್ದೆ ನಿಜ ಏನೋ ತೊಂದರೆ ಆಗೈತೆ ನನ್ನ ಮಗಳಿಗೆ ಅಂತ ನಾನು ನಾನು ಅಂದ್ಕೊಂಡಿದ್ದು ನಿಜವೇ ಆಗೈತೆ ಕಂಡು ಗಂಗೆ ಹೇಳಿದೆ ಬರ್ರಿ ಹೋಗ ನೀ ಸಾಕಿ ಪಾಟು ಮಳೆ ಬತ್ತೈತೆ ಅಂದರೆ ಇಲ್ಲಕ್ಕ ನೀವು ಒಂದಿನ ಮುಂಚೆ ಬಂದಿದ್ರ ನಾವು ಒಂದಿನ ಲೇಟಾಗಿ ಬಂದಿದ್ದೀವಿ ನಾವೆಲ್ಲ ನೋಡ್ಕೊಂಡೇ ಬರ್ತೀವಿ ನಮ್ಮ ಅಮ್ಮಾಯ್ರು ಹೋಗಿ ಹೇಳು ಏನಾಗಿಲ್ಲ ನಾವಿಲ್ಲಿ ಅಂತ ಹೇಳು ಅಂತ ಹೇಳಿ ಕಳ್ಸಿದ್ರು ಕಾಣತ್ತೆ ನಾನು ಏನು ಮಾಡೋಣ ಹೇಳು ಇಲ್ಲಮ್ಮ ನೀನು ಬಿಟ್ಟು ಬಂದಿದ್ದು ತಪ್ಪೇನೆ ಅವ್ರ ಗುರಿಗೆ ಬುದ್ಧಿ ಹೇಳಿ ಕರ್ಕೊ ಬರ್ಬೇಕೋ ಬೇಡವಾ ದೊಡ್ಡಳು ನೀನು ಹೇಳ್ದೆ ಕಾಣತ್ತೆ ಕೇಳಲಿಲ್ಲ ಬರ್ತಾರೆ ಹೇಳಿ ಇನ್ನೇನು ನಾಳಿಗೆ ಬರ್ತಾರೆ ಚೆನ್ನಾಗೇ ಇದ್ರು ತಿರ್ಗಾ ನಾವಿರೋ ಆಗೇನೆ ಅವರು ಉಳ್ಕೊಂಡಿದ್ರು ಹ್ಞೂ ಬಿಡು ತೊಂದರೆ ಏನಾಗಿಲ್ಲ ಚೆನ್ನಾಗೈದ ಅದೊಂದೇನೆ ತೊಂದರೆ ಆಗಿದ್ದು ಅದನ್ನ ಹೆಂಗೋ ನಾವು ಟೈಮಿಗೆ ಸರಿಯಾಗಿ ಹೋಗೋತ್ತಿಗೆ ಏನೂ ಅನಾಹುತ ಆಗಲಿಲ್ಲ ಹ್ಞೂ ಯಾಕಂಗೆ ನಮ್ಮನ್ ಮುಂಜಾ ಹೆಂಗಿದ್ನಮ್ಮ ಆ ಚಂದ್ರನು ಮುಂಜಾ ಅಂದ್ರೆ ಏನಾದ್ರು ಒಂದ್ ತರಲೆ ಮಾಡ್ಕೊತಾರೆ ಏನು ತೊಂದರೆ ಇಲ್ಲ ಬಿಡಜ್ಜಿ ಅವ್ರೇನೇನು ತೊಂದರೆಗಳು ಮಾಡ್ಕೊಂಡಿಲ್ಲ ತೊಂದರೆ ಆಗಿದ್ದಂದ್ರೆ ದೀಗೊಬ್ಬಳಿಗೇ ಏ ಏನ್ ಯೋಚನೆ ಮಾಡಬೇಡತ್ತೆ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರ ಅವ್ನ್ ಅವಾಗೆ ತಪ್ಪಿಸ್ಕೊಂಡ್ ಹೋದ ಹ್ಞೂ ಬಂದ ತಕ್ಷಣನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ರಿ ಸರಿಯಮ್ಮ ಆಯಿತು ಅವಾಗ ನಾನು ಫೋನ್ ಮಾಡ್ತಾ ಇರ್ತೀನಿ ಹ್ಞೂ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅವರೇ ಮಾಡಿದಾಗೆ ನೀವು ಮಾತಾಡಬೇಕು ಹಂಗಮ್ಮ ನಾಳೆವರೆಗುನು ಜೀವದಾಗ ಕೈ ಹಿಡ್ಕೊಂಡು ಕಾಯ್ತಾ ಇರ್ತೀನಿ ಅವ್ರನ್ನ ಯಾವಾಗ ಬರ್ತಾರೋ ಏನೋ ಏನು ತೊಂದರೆ ಇಲ್ಲ ಬಿಡತ್ತೆ ಇವಾಗ ಚೆನ್ನಾಗಿದ್ರು ಬರ್ತಾರೆ ಬಿಡು ಏನು ಯೋಚನೆ ಮಾಡಬೇಡ ಸರಿ ನಾನು ಬರ್ತೀನಿ ಯಾವಾಗ ಲೇಟ್ ಆಯಿತು ಏಟಾಯ್ತು ಆಯಿತು ನಮ್ಮ ಮನೆತಕ ಹೋಗತ್ತೆ ಇನ್ನು ಬರ್ತೀನಾ ಸರಿ ಅಮ್ಮ ಆಯ್ತು ಅಜ್ಜಿ ಎಂತ ಅನಾಹುತ ಆಗೈತೆ ಈ ಹುಡುಗರು ಅದಕ್ಕೆ ಬ್ಯಾಡ ಬೇಡ ದೊಡ್ಡರ್ ಇಲ್ಲದಿ ಓಸಿ ಯಾತಕ್ಕೆ ಟೂರು ಗೀರು ಅಂದ್ರೆ ಕೇಳೋದೇ ಇಲ್ಲ ಈ ಹುಡುಗರು ನಮ್ಮ ಹುಡುಗರು ಅಮ್ಮ ನಿಮ್ಮ ಬಿಟ್ಟು ಬಿಟ್ಟೋಗ್ಯಾವ ಅಂತ ಇವು ಎರಡು ಹೋಗ್ಯಾವೆ ನಾವು ಏನು ಮಾಡೋವಿ ಅಲ್ಲಿ ಮಾತೆ ಕೇಳಲ್ಲ ಕಣಜಿ ಈಗಿನ ಮಕ್ಕಳು ಆ ಹೊಂದ್ಕೊಂಡಿದ್ದು ಆಗಲೇ ಬೇಕು ಹಂಗೆ ಮಾಡ್ತೇವೆ ಬಿಡತ್ತ ಹೆಂಗೊಂದು ದೊಡ್ಡ ಗಂಡಂತ್ರದಿಂದ ಪಾರಾಗೇಳಿ ಹೇಳಿ ಒಂದು ಒಂದ್ ಯಾತನ ಶಾಸ್ತ್ರ ಗೀಸರೆ ಕೇಳಿಸ್ರಿ ಅವ್ಳಿಗೆ ಯಾವಾಗ ಹಿಂಗೆ ತೊಂದರೆಗಳು ಆಗ್ತವೆ ಅಂತಾನ ಯಾತನ ಒಂದು ಪೂಜೆ ಪುನಸ್ಕಾರ ಇದ್ರೆ ಮಾಡ್ಮ್ ಹ್ಞೂ ಹಂಗೆ ಮಾಡ್ತೀನಿ ನಮ್ಮ ಮೈಪು ಕರ್ಕೊಂಡೋಗಿ ಒಂದಿಟ್ಟು ಕೇಳ್ಕೊಂಬತ್ತೀನಿ ಅವ್ಳಿಗೆ ಯಾಕೆ ಅವ್ರಿಗೆ ಇದ್ದಂಗಿಲ್ಲ ಅತೇಳ್ ನನಗೂ ಹುಡುಗ್ರು ಹುಡುಗರು ಅವ್ರಿಗೂ ನಿದ್ದೆನೇ ಬರೋಲ್ಲ ನನಗೆ ಯಾವಾಗ ಅತ್ತಾಗೇ ಇರ್ತೈತೆ ಮನ್ಸು ಅದೇ ನಾನು ಬರ್ತೀನಿ ಅಲ್ವೇ ಗಂಗಾ ಏನು ಮಾಡ್ತಿದ್ದೆ ಹೊಳಿ ಅಂದ್ರೆ ಅವಾಗೇ ಬ್ಯಾಗ್ ತೊಗೊಬಂದು ಇಕ್ಕಿ ಸ್ನಾನ ಮಾಡ್ಕೊಂಡು ಹಂಗ ಉಳ್ಕೊಂಡಾರೆ ನೀನು ಏನು ಮಾಡ್ತಿದ್ದೆ ಅಯ್ಯೋ ಓಟೊತ್ತಾಗ್ತೈತೆ ನೀನು ಊರಕ್ಕೆ ಏನೋ ಹೋಗಿದ್ದೆ ಆದರೆ ಬರೇ ಅವ್ರ ಮತ್ತೆ ಇವ್ರ ಮತ್ತೆ ನಿಂತ್ಕೊಂಡು ಮಾತಾಡ್ತೀಯ ಏನು ಅಂದ್ಕೊಂಬಲ್ಲ ಅವ್ರು ಹೊಳಿ ಅಂದರು ಅವ್ರು ಬಂದು ಸ್ನಾನ ಮಾಡಿ ಉಳಾಡ್ತಾವ್ರೆ ಹಾಂ ನೀನು ಈಟೊತ್ತಾದರೂ ಮನೆಯಾಗೆ ಬರಲಿಲ್ಲ ಅಂದ್ರೆ ನಾನು ಬರೋ ನಮ್ ಇದ್ದೆ ಅಲ್ ಗಂಗಜ್ಜಿನೂ ಸರಳತೆ ಸಿಕ್ಕಿದ್ರು ಮಾತಾಡ್ತಾ ನಿಂತ್ಕೊಂಡಿದ್ದೆ ಓ ಹುಡುಗರು ಎಲ್ಲ ಟೂರ್ ಹೋಗ್ಯವಂತಮ್ಮ ಅದಕ್ಕೆ ನನ್ನೂನು ನೆನ್ನೆ ಮಾತಾಡ್ಸಿದ್ರು ನಾವು ಸರಳ ಯಾಕೋ ಸಕತ್ತು ಬೇಜಾರ್ ಮಾಡ್ಕೊಂಡಿದ್ಲು ಯಾಕೋ ನನಗೆ ಇದ್ ಬರಲ್ಲ ನಮ್ಮ ಹುಡುಗರು ಹೋದಾಗಿಂದ ಏನೇನೋ ಕೆಟ್ಟ ಕೆಟ್ಟು ಯೋಚನೆಗಳು ಬರ್ತವೆ ಅಂತ ಅಮ್ಮ ಇವ್ನ ಇದ್ದಾನಲ್ಲ ಸಂತು ಮುದ್ದಿನ ಅಳಿಯ ನೀನ್ ಅವ್ನಿಗೆಲ್ಲ ನ ದಾರಿ ತೋರಿಸಿಕೊಟ್ಟಿದ್ಯಾ ಈಗ ಒಂದು ಜೈಲಿಂದ ಬಂದಬೇಕು ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡಾನೆ ನಾನು ನಮ್ಮ ಅಪ್ಪ ಟೈಮಿಗೆ ಸರಿಯಾಗಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ನು ತಾಳಿ ಕಟ್ಟಿ ಅವ್ರಿಗೆ ಬಾಳ ಹಾಳು ಮಾಡಾನು ಅಲ್ಲಿಗೆ ಬಂದಿದ್ದ ಅಂತ ಕೇಳ್ತಿಯಲ್ಲ ಇವ್ರನ್ನೇ ಫಾಲೋ ಮಾಡ್ಕೊಂಡು ಬಂದಾನೆ ಅವ್ಳು ಹುಡುಗಿ ತಾಳಿ ಕಟ್ಟಕ್ಕೆ ನಾವು ಬಿಡಿಸ್ಕೊಂಡಿದ್ದೀವಿ ನೋಡು ನಿಜವಾಗೂ ಅವ್ನು ಮಾಡೋ ತೊಂದ್ರೆಗೆ ನಿನ್ನೂ ಸಿಕ್ಕಾಕಿಸ್ತಾನೆ ಹಾಕಿಸ್ತಾನೆ ನಿನ್ಗು ಮತ್ತೆ ಇದೀಗ ಅವ್ನು ಜೈಲು ಊಟ ಉಣ್ಣಂಗ್ ಮಾಡ್ತಾನೆ ನೋಡು ಆದಷ್ಟು ಬೈವಾಗಿರು ಅವ್ನಿಗೆ ಸಿಕ್ಕಿದ್ರೆ ಹೇಳು ಹೋಗೋದಲ್ನೇ ಇದಕ್ಕೆಲ್ಲ ಕಾರಣ ನಾ ಮತ್ತೆನೆ ಅಂತ ಏನಾದರೂ ಮಾಡಿ ನಿನಗೂ ತಂದಿಕ್ಕಿ ತಮಾಷೆ ನೋಡ್ತಾನೆ ನೋಡು ಇವಾಗೇ ಏನೋ ಮಾಡ್ಕೊಂಡು ಹೊರಗೆ ಬಂದು ಆರಾಮಾಗಿದ್ಯಾ ಎಲ್ಲ ಮರೆತು ಮತ್ತೆ ಮತ್ತೆ ಅದೇ ಜೀವನನ ಕೊಂಡ್ಕೊಬೇಡ ಅವನಿಗೆ ಬುದ್ಧಿ ಹೇಳು ನೀನು ಬಟ್ ಅವ್ನು ಮಾಡಲೇ ಬೇಡ ಏನಾದರೂ ಸವಾಸ ಮಾಡಿದೆ ನಿನ್ಗೂ ಜೈಲು ಊಟ ಗ್ಯಾರಂಟಿ ಅನ್ಯಾತಕ್ಕ ಒಂದು ಸವಾಸ ಮಾಡೋದು ಬಿಡೇ ನಾನು ಯಾತಕ್ಕೆ ಒಂದು ಸವಾಸ ಮಾಡೋಣಿ ನಾನು ಅವಾಗೇ ಅವ್ನು ಸವಾಸಕ್ಕೆ ಹೋಗಿಲ್ಲ ಯಾವಳು ಈ ಜೈಲು ಅದು ಇದು ಅಂತ ಹೇಳಿ ನನಗೂ ಸಾಕಾಗೈತೆ ನಾನೇನು ಅವ್ನು ಸವಾಸಕ್ಕೆ ಹೋಗಿಲ್ಲ ಆದರೆ ಅವನೇನೆ ಬಿಡದೆ ಬಿಡದೆ ಆ ಅವ್ಗಿಂದು ಹೋಗ್ತಾವನೆ ಹ್ಞೂ ಇವಾಗ ನಾಲ್ಕು ತದಕ್ಕೆ ಬಂದಿದ್ದೀವಿ ಈಗ ಬಂದಾಳು ಅವಳು ಕಂಪ್ಲೇಂಟ್ ಕೊಟ್ಟರು ಕೊಡ್ತಾಳೆ ಹ್ಞೂ ಅದಕ್ಕೇ ನೀನು ಅವ್ನಿಲ್ಲಾನ ಕಂಡ್ರೂ ಅವ್ನ ತಗ ನೀನು ಮಾತಾಡೋಕ್ಕೂ ಹೋಗ್ಬೇಡ ಹ್ಞೂ ಅವ್ನು ಇಲ್ಲೆಲ್ಲ ಓಡಾಡ್ತಾನೆ ಅಂದರೆ ಒಂದು ಸ್ವಲ್ಪ ಭಯನ ಇವಾಗಿರು ಅವ್ನು ತಂಟೆಗೆ ಹೋಗ್ಬೇಡ ನೀನು ಬಿಡ್ಕೊಂಡ್ ಆಯ್ತು ನಾನು ಇಪ್ಪಟ್ ಬಾಯ್ ಇರ್ತೀನಿ ಏನಾಗಿಲ್ವಾ ದಿವಂಗೆ ಏನಾಗಿಲ್ಲ ತಾಳಿ ಕಟ್ಟ ಇದಕ್ಕೆ ಕರೆಕ್ಟ್ ಟೈಮಿಗೆ ಹೋದ್ವಿ ನಾವು ನಮ್ಮ ಬಿಡ್ಕೊಂಡ್ ನಾಲ್ಕು ತದಕ್ತು ಓಡೋದ ಅದೇನೋ ಪಿ ಸಚಿಂದ್ರ ಬಂದೆ ಗವಕ್ಷೇಮಂಗೆ ಮತ್ತೆ ಒಕ್ಕರ್ಸ್ಕೆ ಅವನು ಏನು ಅವಂತ್ರ ಮಾಡಿ ನನ್ನ ನೆತ್ತಿ ಮೇಲೆ ಆಗ್ತಾನೋ ಅವನು ಅವನು ಏನೇನೋ ಪ್ಲಾನ್ ಮಾಡ್ತಾನೆ ಇರ್ತಾನಂಗೆ ಆದರೆ ನಮ್ಮ ಅದಕ್ಕೆ ಒಂದ್ ಸ್ವಲ್ಪ ಭಯನ ಇರೋದ್ ಕಲ್ತ್ಕ ಅವನು ತಂಟಿಗೆ ಹೋಗ್ಬೇಡ ನೀನು ಬಂದ್ ಇವಾಗ ಕಂಪ್ಲೇಂಟ್ ಕೊಡ್ತಾಳಂತೆ ಅದಕ್ಕೆ ಸರಳತೆ ಅದನ್ನೇ ಕೇಳ್ತಾ ಇಟ್ಟೋ ತಿಂತನಕ ನಿಂತ್ಕೊಂಡಿತ್ತು ಅದಕ್ಕೆ ಲೇಟ್ ಆಗಿದ್ದು ರೀ ನಾನು ನಮ್ಮ ಅಯ್ಯಪ್ಪ ಸ್ನಾನ ಮಾಡಿದ್ರೆ ಉಂಡೆತೋ ತಿಂದೈತೋ ಇಲ್ಲ ನೋಡ್ತೀನಿ ಆತನ ಇದ್ರೆ ಉಣ್ಣ ಸಿಗ್ತೀನಿ ಹ್ಞೂ ಹೋಗಿ ಅಡುಗೆ ಮಾಡಿ ನುಂಬಕ್ಕೆ ಇಕ್ಕೀನಿ ನೀನು ಹೋಗಿ ಸಂತೋ ಏನು ಕಿಟ್ವಟ ಮಾಡಿ ಮದ್ ನನ್ನನ್ನು ಅವನಿದ್ರಾಗೆ ಎಳ್ಕೊಂಬತ್ತ ಅವ್ನ್ ಮಾಡೋ ತಪ್ಪಿಗೆ ಭಯವಾಗ್ತಿತ್ತಲ್ಲ ಪದೇ